ಗುಡ್ ಮಾರ್ನಿಂಗ್ ಮಕ್ಕಳೇ. ವರ್ಗ ಒಂದು ವಿಷಯ ಗಣಿತ ಭಾಗ ಮೂರು ಹೌದಾ. ಇವತ್ತಿನ ಅವರ್ ನಾವು ಹೋದ ಅವಧಿಯಲ್ಲಿ ಏನು ಅಭ್ಯಾಸ ಮಾಡ್ತಿದ್ವ, ಪಾಠ ಎರಡು ಆಕಾರಗಳು ಹೌದಾ. ಆ ಆಕಾರಗಳಲ್ಲಿ ಯಾವ್ಯಾವ ಆಕೃತಿಗಳು ಬರ್ತಾವಪ್ಪ, ವೃತ್ತ, ತ್ರಿಭುಜ, ಚೌಕ, ಆಯತ ಮತ್ತು ಕೊಳವೆ ಆಕೃತಿಗಳನ್ನು ನಾವು ಅಭ್ಯಾಸ ಮಾಡಿದ್ವಿ ಹೌದಾ. ಆ ನಂತರ ಎರಡನೇ ಭಾಗದಲ್ಲಿ ಏನು ಅಭ್ಯಾಸ ಮಾಡಿದ್ವಪ್ಪ, ಉರುಳುವ ವಸ್ತು ಮತ್ತು ಜಾರುವ ವಸ್ತುಗಳು, ಉರುಳುವ ವಸ್ತುಗಳು ಮತ್ತು ಜಾರುವ ವಸ್ತುಗಳನ್ನು ಅಭ್ಯಾಸ ಮಾಡ್ತಿದ್ವಿ. ಇವತ್ತು ಒಂದೇ ರೀತಿ ಆಕಾರವನ್ನು ಹೊಂದಿರುವಂಥ ವಸ್ತುಗಳನ್ನು ನಾವು ಏನು ಮಾಡಬೇಕು, ಗುರುತಿಡಿಬೇಕಾಗಿತ್ತು ಹೌದಾ. ಇಲ್ಲಿ ಕೆಲವೊಂದು ವಸ್ತುಗಳನ್ನ ಕೊಟ್ಟಾರು ಹೌದಾ, ನೋಡಿ ಇಲ್ಲಿ ನಮ್ದು ಯಾವ ಯಾವುದು, ಇದು ಗೋಲ ಆಕೃತಿ ಹೌದಾ. ಇಲ್ಲಿ ನೋಡ್ರಿ, ಆಮೇಲೆ ಅದ್ರ ಮುಂದೆ ಒಂದು ಆಕೃತಿ ಕೊಟ್ಟಾರ ಹೌದಾ. ಇಲ್ಲಿ ಒಂದು ಆಕೃತಿ ಕೊಟ್ಟಾರೆ. ಆಮೇಲೆ ನೋಡಿ, ಇದು ಗೋಲಾಕಾರವಾಗಿ ಐತಿ ಹೌದಾ. ಇದು ಭೂಮಿಯ ಚಿತ್ರ ಕೊಟ್ಟಾರ ಹೌದಾ, ಹಸಿರು ಹಸಿರು ಐತಿ ನೀರ್ಪ, ಇದು ಭೂಮಿಯ ಆಕಾರ ಟೈಪ್ ಐತಿ. ಆಮೇಲೆ ಇಲ್ಲಿ ನೋಡ್ರಿ, ಇಲ್ಲಿ ನಾಲ್ಕು ಇಲ್ಲಿ ಮೂರು ಚಿತ್ರ ಕೊಟ್ಟಾರ ಹೌದಾ. ನಾವು ಒಂದೇ ರೀತಿ ಇರುವಂತ ವಸ್ತುಗಳನ್ನು ನಾವು ಏನ್ ಮಾಡ್ಬೇಕಾಗಿತ್ತು, ಗುರುತಿಸ್ಬೇಕಾಗಿತ್ತು. ಹಾ, ಇದೊಂದು ಗುಂಪೈತಿ, ಇದೊಂದು ಗುಂಪೈತಿ. ಇಲ್ಲಿ ಗೋಲಾಕಾರದ ವಸ್ತು ಯಾವಪ್ಪ, ಇದಕ್ಕೆ ನಾವು ಏನ್ ಮಾಡ್ಬೇಕು, ಗೆಡೆಯನ್ನ ಹಂಚ್ಬೇಕು. ಇದೇ ರೀತಿ ಕಾಗಬೇಕು ಹೌದಾ. ಇದು ನೋಡಿ, ಇದು ಇದು ಒಂದು ಆಯತಾಕಾರದ ವಸ್ತು ಹೌದಾ. ಇದು ಆಯತಾಕಾರ ಬರುವಂತ ವಸ್ತು ಯಾವಪ್ಪ ಇಲ್ಲಿ ಹೌದಾ ನೋಡ್ರಿ. ಇಲ್ಲಿ ಇದನ್ನ ಇದು ಇದು ಎರಡೂ ಏನ್ ಕಾಣ್ತಪ್ಪ, ಆಕೃತಿಗಳು ಸೇಮ್ ಕಾಣ್ತಾವ ಹೌದಾ. ಅದಕ್ಕಾಗಿ ನಾವು ಏನ್ ಮಾಡ್ಕೋ, ಇದಕ್ಕಿಲ್ಲೇ ಹಂಚ್ಬೇಕು. ಆಮೇಲೆ ಚೌಕ ಆಕೃತಿ, ಚೌಕ ಆಕೃತಿ ಕಾಣುವಂತ ವಸ್ತು ಯಾವಪ್ಪ ಇಲ್ಲೇ, ಇಲ್ಲೇ ಇದನ್ನ ಈ ರೀತಿ ಜೋಡಿಸ್ಬೇಕು. ಆ ನಂತರ ಇಲ್ಲಿ ಕೊಟ್ಟಾಗ ನೋಡ್ರಿ ಹೌದಾ, ಒಂದೇ ರೀತಿಯ ಆಕಾರವಿರುವ ವಸ್ತುವನ್ನು ಬೇರೆ ಬೇರೆ ಹೊಂದಿಸು ಹೌದಾ. ಈ ರೀತಿಯಾಗಿ ಜೋಡಿಸ್ಬೇಕು. ಇನ್ನು ಆಕಾರಗಳ ವಿಂಗಡಣೆ, ಆಕಾರಗಳ ವಿಂಗಡಣೆ, ಕೆಲವೊಂದು ವಸ್ತುಗಳನ್ನ ನಿಮಗೆ ಕೊಟ್ಟಾರ, ತೋರಿಸ್ತೀನಿ ನೋಡ್ರಿ. ಮೊದಲನೇ ಇದ್ರೊಳಗ ಯಾವ್ದು ಕೊಟ್ಟಾರಪ್ಪ, ಆಕೃತಿ ಚೌಕ ಆಕೃತಿಯನ್ನ ಕೊಟ್ಟಾರ ಹೌದಾ. ಅಲ್ಲಿ ಕೆಳಗೆ ಏನ್ ಕೊಟ್ಟಾರಪ್ಪ, ಕೆಂಪು ಕೆಂಪು ಅಂತ ಕೊಟ್ಟಾರ ಹೌದಾ. ಇನ್ ಕೆಳಗಿನ ನೋಡ್ರಿ, ಗೋಲ ಆಕೃತಿ ಐತಿ ಹೌದಾ, ಅದು ಏನ್ ಬರ್ತಾರಪ್ಪ ಅಲ್ಲಿ, ನೀಲಿ ಅಂತ ಬರ್ತಾರ. ಆಮೇಲೆ ಮುಂದಿನ ಇದನ್ನ ನೋಡ್ರಿ, ಇದ ಆಕೃತಿ ತ್ರಿಭುಜ ಆಕೃತಿ ಹೌದಾ. ಅದರ ಮುಂದಿನ ಆಕೃತಿ ಯಾವಪ್ಪ, ಕೊಳವೆ ಆಕೃತಿ. ಆ ನಂತರ ಇದು ಯಾವಪ್ಪ, ಆಯತಾಕಾರದ ಆಕೃತಿ.
ಕುಟುಂಬಗಳಿಗೆ ಒಂದೊಂದ ಬಣ್ಣ ಕೊಟ್ಟಾರ. ಯಾಕೆ ಕೊಟ್ಟಾರಪ್ಪ ಅಂದ್ರ ಆ ವಸ್ತುವನ್ನು ಹೋಲುವಂತ ವಸ್ತುಗಳಿಗೆ ಅದೇ ಬಣ್ಣವನ್ನ ತುಂಬಬೇಕು. ಈಗ ಚೌಕ ಆಕೃತಿ, ಇಲ್ಲಿ ನಾವು ಚೌಕ ಆಕೃತಿ ಯಾವ ಬಣ್ಣವನ್ನು ನಾವೇನ್ ಮಾಡ್ಬೇಕು ಕಂಡುಹಿಡಿದು ಆ ಆಕೃತಿಗೆ ಕೆಂಪು ಬಣ್ಣವನ್ನ ತುಂಬಬೇಕು. ಆನಂತರ ಗೋಲಾಕೃತಿ ಯಾವ ಬಣ್ಣ ತುಂಬಬೇಕು, ನೀಲಿ ಅಕ್ಷರ ನೀಲಿ ಅಂತ ಬರ್ತಾರಿಲ್ಲ ಆ ಅಕ್ಷರಕ್ಕೂ ಏನ್ ಮಾಡ್ಯಪ್ಪ ನೀಲಿ ಅಂತ ನೀಲಿ ಬೆಳ್ಳನ್ನ ಬರ್ತಾರ ಹೌದಾ. ಆಮೇಲೆ ಇದು ತ್ರಿಭುಜಾಕಾರಪ್ಪ ಹಸಿರು. ಆನಂತರ ಕೊಳವೆ ಆಕೃತಿಗೆ ಏನು ತುಂಬಬೇಕು ಹಳದಿ. ಆಮೇಲೆ ಆಯತಾಕಾರದ ಯಾವ ತುಂಬಬೇಕು ಗುಲಾಬಿ. ಇಲ್ಲಿ ನೋಡಿ ಕೆಲವೊಂದು ಇದನ್ನು ಕೊಟ್ಟಾರ ಹೌದಾ. ಇಲ್ಲಿ ಬ್ರೆಡ್ ಬ್ರೆಡ್ ಇದನ್ನೇ ಹೌದಾ, ಬ್ರೆಡ್ ಪೌಡರ್ ಹೌದಾ. ಬ್ರೆಡ್ ನೋಡ್ತೀನಿ ನೀನು ಬ್ರೆಡ್ ತಿಂದಿನಿ ಇಲ್ಲ ಅದು ಯಾವ ಆಕೃತಿಯೊಳಗೈತಪ್ಪ. ಇಲ್ಲಿ ಚೌಕ ಆಕೃತಿ ಐತೋ ಅಥವಾ ಗೋಲ್ ಆಕೃತಿ ಐತೋ ಅಥವಾ ತ್ರಿಭುಜ ಆಕೃತಿ ಐತೋ ಆಮೇಲೆ ಕೊಳವೆ ಆಕೃತಿ ಒಳಗೈತು ನೋಡ್ರಿ ಯಾವ್ದೈತಪ್ಪ ಇದು. ಹಾ ನೋಡ್ರಿ ಇದು ಯಾವ ಆಕೃತಿ ಒಳಗೈತಿ, ಚೌಕ ಆಕೃತಿ ನೋಡ್ರಿ ಇದು ಚೌಕ ಒಳಗೈತು ಅದೇನಿಲ್ಲ. ನಾವೇನ್ ಮಾಡ್ಬೇಕು ಕೆಂಪು ಬಣ್ಣ ತುಂಬಬೇಕು ಹೌದಾ. ಇಲ್ಲಿ ನೋಡ್ರಿ ಚೌಕ ಆಕೃತಿ ಬೇಡ, ಆಯದ ಆಕಾರ ತುಂಬಬೇಕು. ಯಾಕಂತಂದ್ರ ಹಿಂಗ ಅಗಲ್ ಕೊಟ್ಟಾರ ಹೌದಾ, ಉದ್ದ ಕಡಿಮೆ ಐತಿ ಅಗಲ್ ಹಚ್ಚೈತಿ ಹೌದಾ. ಅದಕ್ಕಾಗಿ ಆಯತಾಕಾರ ಅಂದ್ರೆ ಯಾವ ಯಾವ ಕಲರ್ ತುಂಬಬೇಕು ನಾವಿಲ್ಲಿ ಗುಲಾಬಿ ಬಣ್ಣವನ್ನು ತುಂಬಬೇಕು. ಆಯತಾಕಾರ ಮತ್ತೆ ಯಾವಪ್ಪ ಐತಿ, ಇಲ್ಲಿ ಆಯತಾಕಾರ ಚಿತ್ರ ಯಾವಪ್ಪ ಇಲ್ಲಿ ಯಾವುದಿದು ಪೆಟ್ಟಿಗೆ ಹೌದಾ. ಪೆಟ್ಟಿಗೆಗೆ ಏನ್ ಮಾಡ್ಬೇಕು ಗುಲಾಬಿ ಬಣ್ಣ ತುಂಬಬೇಕು. ಆಮೇಲೆ ಸೋಪು ಬಾಕ್ಸ್ ನೋಡ್ರಿ, ಒಂದು ಎರಡು ಮೂರು ಈ ಆಕೃತಿಗಳಿಗೆ ಏನ್ ಮಾಡ್ಬೇಕು ನಾವು ಗುಲಾಬಿ ಬಣ್ಣವನ್ನ ತುಂಬಬೇಕು. ಆನಂತರ ಗೋಲ ಆಕೃತಿ ನೋಡ್ರಿ, ವೃತ್ತ ಆಕೃತಿ ಗೋಲ ಅಥವಾ ವೃತ್ತ ಅಂತೇವಿ. ಗೋಲ ಆಕೃತಿ ಚಿತ್ರ ಯಾವ್ಯಾವ ಇಲ್ಲಿ ತರಕಾರಿ ಐತೆ ನೋಡ್ರಿ ಹೌದಾ. ಗೋಲ್ ದೊಡ್ಡದೈತೆ ಹೋಗಿಲ್ಲ ಏನಿದು ಕುಂಬಳಕಾಯಿ ಹೌದಾ, ಕುಂಬಳಕಾಯಿ. ಆನಂತರ ಗೋಲ ಆಕೃತಿಗೆ ಯಾವಪ್ಪ ಇಲ್ಲಿ ಏನಿದು ಏನಂತೀನಿ ನೀವು ಗ್ಲೋಬ್ ಹೌದಾ. ಆಮೇಲೆ ಬಲ್ಬ್ ಹೌದಾ, ಒಂದು ಎರಡು ಮೂರು ಇವಕ್ಕೆ ಯಾವ ತುಂಬಬೇಕು ನೀಲಿಯ ಬಣ್ಣವನ್ನ ತುಂಬಬೇಕು. ಯಾವ ಬಣ್ಣ ತುಂಬಬೇಕಪ್ಪ ಇಲ್ಲೇ ನೀಲಿ ಬಣ್ಣ ತುಂಬಬೇಕು. ಆನಂತರ ತ್ರಿಭುಜ ಆಕೃತಿಯ ಚಿತ್ರ ಯಾವಪ್ಪ ಇಲ್ಲಿ, ತ್ರಿಭುಜ ಆಕೃತಿ ಯಾವಪ್ಪ ಇಲ್ಲಿ ಐಸ್ ಕ್ರೀಮ್ ಕೋನ್. ಆಮೇಲೆ ಪಟಾಕ್ಷಿ ಸುರಿಸುರಿ ಅಂತ ಇರಲಿಲ್ಲ ನೀವು ಕಾರಂಜಿ ಅದು. ಆನಂತರ ಯಾವಪ್ಪ ಇಲ್ಲ ಇವೆರಡೇ ಅದಾವ ಹೌದಾ. ಇನ್ನ ಕೊಳವೆ ಆಕೃತಿ ಒಳಗೆ ನೋಡ್ರಿ, ಕೊಳವೆ ಆಕೃತಿ ಒಳಗೆ ಯಾವ್ದಾವ ನೋಡ್ರಿಪ್ಪ ಇಲ್ಲಿ ಕೊಳವೆ ಆಕೃತಿ ನೋಡಿರಿ ಹಳದಿ ಬಣ್ಣ ಅಂದ್ಕೊಟ್ಟಾರ ಹೌದಾ. ಇದು ಕೊಳವೆ ಆಕೃತಿ ಇದು ಇದೊಂದು ಪೋಸ್ಟ್ ಬಾಕ್ಸ್ ಒಂದು. ಆಮೇಲೆ ಬ್ಯಾಟ್ರಿ ಸೆಲ್ ಹೌದಾ, ಬ್ಯಾಟ್ರಿ ಸೆಲ್ ಅಂತೀನಿ ನೀವು ಬ್ಯಾಟ್ರಿ ಸೆಲ್. ಆಮೇಲೆ ಈ ಕಡೆ ಏನು ನೋಡ್ರಿ ಕೆಳಗಡೆ ಏನಿದು, ಕೆಳಗಡೆ ಏನಿದು ಪೈಪ್ ಹೌದಾ ನೋಡಿ ಪೈಪ್ ನಾಟ್ ನೋಡಿ ನೀವು ನೀರಿನ ಪೈಪು. ಆಮೇಲೆ ಲೈಟ್ಗೆ ಇದು ಹಾಕ್ತಾರ ನೋಡಿ ಪ್ಲಾಸ್ಟಿಕ್ ಪೈಪ್ ಬರ್ತಾವ ಹೌದಾ, ಅದ್ರ ಪೈಪ್ ಹೌದಾ. ಒಂದು ಯಾವ್ಯಾವ ಇದು ಇಲ್ಲಿ ಕೊಳವೆ ಹಾಕ್ತಿದ್ವು, ಅಂಚೆ ಪೆಟ್ಟಿಗೆ, ಬ್ಯಾಟ್ರಿ ಶೆಲ್ಲು, ನಂತರ ಯಾವ್ದಪ್ಪ ಇದು ಪೈಪ್ ಹೌದಾ. ಇನ್ನ ಚೌಕವಲ್ಲಿ ನೋಡ್ರಿ ಇವಕ್ಕೆ ಯಾವ್ದು ತುಂಬಬೇಕು ಕೊಳವೆ ಆಕೃತಿಗೆ ಹಳದಿ ಬಣ್ಣ ತುಂಬಬೇಕು. ಆನಂತರ ಇಲ್ಲಿ ಆಕೆ ಯಾವ್ದು ಕೊಟ್ಟಾರಪ್ಪ ಚೌಕ ಆಕೃತಿ ಹೌದಾ, ಚೌಕ ಆಕೃತಿ ನೋಡ್ರಿ ಇಲ್ಲಿ ನೋಡ್ರಿ ಫಸ್ಟ್ಗೆ ಯಾವ್ದಕ್ಕೆ ಕೆಂಪು, ಈ ಚೌಕ ಆಕೃತಿಗೆ ಯಾವ ಕಲರ್ ತುಂಬಬೇಕು ಕೆಂಪು ಬಣ್ಣ. ಚೌಕ ಆಕೃತಿ ಯಾವ ಇಲ್ಲಿ ನೋಡ್ರಿ ಇಲ್ಲೇ ನೋಡ್ರಿ ಹೌದಾ, ಇದೇನು ಚೌಕ ಮಣಿ ಒಂದೇ ಬರ್ತೈತೆ ನೋಡ್ರಿ ಹೌದಾ. ಚೌಕ ಮಣಿದ ಏನು ಬರ್ತೈತಿ ಇಲ್ಲಿ ನೀವು ಸ್ನೇಕ್ ಅಂಡ್ ಲ್ಯಾಡರ್ ಆಡ್ತಿರ್ಲ ಮನಿ ಚೌಕ ಮಣಿ ಅದ್ರ ಮ್ಯಾಲೆಲ್ಲ ಇದನ್ನ ಇರ್ತಾವ ಡಾಟ್ಸ್ ಇರ್ತಾವ ಕರಿ ಡಾಟ್ಸ್ ಇರ್ತಾವ ಹೌದಾ. ಹಾ ಇದು ನೋಡ್ರಿ ಇದಕ್ಕೆ ಯಾವ ಬಣ್ಣ ತುಂಬಬೇಕು ಕೆಂಪು ಬಣ್ಣ ತುಂಬಬೇಕು. ಇನ್ನು ನೋಡ್ರಿ ಇಲ್ಲಿ ವಸ್ತುಗಳ ಚಲನೆ ಅಂದ್ರೆ ವಸ್ತುಗಳ ಚಲನೆ ಅಂತ ಹೇಳಪ್ಪ. ಈಗ ನಿನ್ನೆ ನಾವು ಅಭ್ಯಾಸ ಮಾಡಿದ್ವಿ ಉರುಳುವ ವಸ್ತು ಮತ್ತು ಜಾರುವ ವಸ್ತುಗಳು ನೋಡ್ರಿ. ಇಲ್ಲಿ ಏನ್ ಕೊಟ್ಟಪ್ಪ ಜಾರು ಗುಂಡಿ ಕೊಟ್ಟ ಹೌದಾ. ಆ ಜಾರು ಗುಂಡಿಯಲ್ಲಿ ಏನ್ ಕಾಣಿಪ್ಪ ನಿಮ್ಗೆ ಬಾಲ್ ಕಾಣಿತ್ತು ಅಂದ್ರೆ ಉರುಳುವ ವಸ್ತು ಅಂದ್ರೆ ಯಾಪ ಯಾವ ವಸ್ತುಗಳು ತಳವನ್ನ ಹೊಂದಿರುವುದಿಲ್ಲವೋ ಅವು ಉರುಳು. ಆಮೇಲೆ ಜಾರು ವಸ್ತುಗಳಂದ್ರೆ ಯಾವ ವಸ್ತುಗಳು ತಳವನ್ನ ಹೊಂದಿರುತ್ತವೆ ಅವು ಜಾರುವ ವಸ್ತು ಅಂತ ಹೇಳಿದ್ವಿ ಹೌದಾ. ಇಲ್ಲಿ ಏನ್ ಕೊಟ್ಟಪ್ಪ ಉರುಳುವುದು ಬಾಲ್ ಏನ್ ಮಾಡಿಪ್ಪ ಉರುಳಬೇಕು. ಆಮೇಲೆ ಇದು ಪೆಟ್ಟಿಗೆ ಐತೆ ನೋಡ್ರಿ ಬಾಕ್ಸ್ ಐತೆ ಹೌದಾ, ಬಾಕ್ಸ್ ಏನ್ ಮಾಡಕ್ಕಪ್ಪ ಅದಕ್ಕೆ ತಳ ಐತೆ ಅದಕ್ಕೆ ಅದೇನ್ ಮಾಡಕ್ಕಪ್ಪ ಜಾರ ಕೊಟ್ಟದ ಹೌದಾ. ಇವುಗಳಲ್ಲಿ ಉರುಳುವ ವಸ್ತುವನ್ನು ರೈಟ್ ನಿಂದ
ನೋಡಿ ನಾಲ್ಕು ವಸ್ತುಗಳು ಕೊಟ್ಟಾರಪ್ಪ ಅಲ್ಲಿ ಹೌದಾ, ಚೌಕ ಚೌಕಮಣಿ ಕೊಟ್ಟಾರ, ಆಮೇಲೆ ಬಾಲ್ ಕೊಟ್ಟಾರ, ಆಮೇಲೆ ತ್ರಿಭುಜ ಪರಿಸ್ಥಿತ ಐಸ್ ಕ್ರೀಮ್ ಕೊಂಡು ಕೊಟ್ಟಾರ, ಮತ್ತ ಗಾಳಿ ಕೊಟ್ಟಾರ. ಗಾಳಿನೂ ಕೂಡ ಏನ್ ಮಾಡ್ತಿತ್ತಪ್ಪ, ಉಡ್ತಿತ್ತು ಹೋಗಿಲ್ಲ. ಆಮೇಲೆ ಅಡ್ಡ ಮನುಷ್ಯರ ಏನ್ ಮಾಡ್ತೈತಿ, ಗಾಳಿ ಜಾತಿ. ಆಮೇಲೆ ನಿಮ್ಗೆ ಉದ್ದ ಇದು ಮಾಡಿದ ಉರುಳತೈತೆ ಹೌದಾ, ಎರಡು ಆಗ್ಬೇಕು. ಇಲ್ಲಿ ಉರುಳು ವಸ್ತುವನ್ನು ಕೇಳ ಹೌದಾ, ಏನ್ ಮಾಡ್ಬೇಕು ನೀವು, ಉರುಳು ವಸ್ತು ಯಾವಪ್ಪ, ಇದಕ್ಕೆ ತಳ ಯಾವತ್ತಿಲ್ಲ, ಬಾಲ್ ಅಥವಾ ಚೆಂಡು, ಚೆಂಡಿಗೆ ನಾವೇನ್ ಮಾಡ್ಬೇಕು ರೈಟ್ ಹಾಕ್ಬೇಕು. ಇವುಗಳಲ್ಲಿ ಜಾರು ವಸ್ತುವಿಗೆ ಬಣ್ಣ ಹಾಕೊಂಡಪ್ಪ ಹೌದಾ. ನೀವೇನ್ ಮಾಡ್ಬೇಕು, ಇಲ್ಲಿ ಜಾರುವಂತ ವಸ್ತು ಯಾವಪ್ಪ ನೋಡಿ, ಇವುಗಳಲ್ಲಿ ಜಾರು ವಸ್ತುವಿಗೆ ಬಣ್ಣ ಹಾಕು. ಇದು ನೋಡಿ, ಇಲ್ಲಿ ಚೆಂಡು ಕೊಟ್ಟ, ಚೆಂಡಕ್ಕೆ ತಳ ಇರೋದಿಲ್ಲ, ಅದು ಗೋಲ ಇರ್ತೈತಿ ಹೌದಾ, ಏನಾಗ್ತೈತಿ ಉರುಳ್ತೈತಿ, ಅದಕ್ಕಾಗಿ ಇದಕ್ಕೆ ಹಾಕೋದಿಲ್ಲ. ಆಮೇಲೆ ಜಾರು ಅಂತ ನೋಡ್ರಿ, ಪೆಟ್ಟಿಗೆ ಐತೆ ಹೌದಾ, ಪೆಟ್ಟಿಗೆ ನೋಡ್ರಿ, ಇಲ್ಲ ಪೆಟ್ಟಿಗೆ ಏನ್ ಮಾಡ್ತಿತ್ತಪ್ಪ, ಅದಕ್ಕೆ ತಳ ಐತೆ, ತಳ ಏನಿತ್ತಪ್ಪ ಸಮತಟ್ಟೈತೆ ಹೌದಾ, ಅದಕ್ಕಾಗಿ ಅದು ಜಾರುತ್ತದೆ. ಆಮೇಲೆ ಇದು ಇದಕ್ಕೆ ಇದಕ್ಕೆ ನೋಡಿ, ಇದು ಪೆಟ್ಟಿಗೆ ಐತೆ ನೋಡಿ ಹೌದಾ, ಆಯತ ಆಕಾರದ ಪೆಟ್ಟಿಗೆ ಒಂದೈತಿ, ಆಮೇಲೆ ಚೌಕ ಆಕಾರದ ಪೆಟ್ಟಿಗೆ ಒಂದೈತಿ. ಇವೆರಡಕ್ಕೂ ನಾವೇನ್ ಮಾಡ್ಬೇಕು, ಇಲ್ಲಿ ಬಣ್ಣ ಹಾಕಬೇಕು, ಒಂದೇ ಕಲರ್ ಹಾಕ್ರಿ, ಯಾವ್ದು ಹಾಕ್ತೀರಿ ಹಾಕ್ತೀರಿ ಹಾಕ್ರಿ, ಆದ್ರೆ ಎರಡಕ್ಕೂ ಒಂದೇ ಕಲರ ಬರಬೇಕು ನೋಡಿ. ಇಲ್ಲಿ ಚೆಂಡು ಮತ್ತು ಗಾಳಿ, ಗಾಳಿ ಏನ್ ಮಾಡ್ತಾ ಉಳಿತೈತಿ, ಗಾಳಿಗೂ ಹಾಕಿದ್ರೆ ನಡಿತೈತಿ, ರೈಟ್ ಹಾಕಿ ನಡಿತೈತಿ ಹೌದಾ. ಇಲ್ಲಿ ನೋಡಿ ಪೇಜ್ ನಂಬರ್ ಎಷ್ಟಪ್ಪ, ಇಪ್ಪತ್ತು, ಪೇಜ್ ನಂಬರ್ ಇಪ್ಪತ್ತು ನೋಡಿ. ಒಂದೇ ಕೊಟ್ಟಿರುವ ವಸ್ತುಗಳ ಮೇಲ್ಮುಖದ ಆಕಾರವನ್ನು ಗಮನಿಸು. ಇಲ್ಲಿ ಕೆಲವೊಂದು ವಸ್ತು ಇದ್ರು ಚಿತ್ರ ಕೊಟ್ಟಾರಪ್ಪ ಹೌದಾ. ನೀವು ದುಡ್ಡು ನೋಡಿ, ಕಾಯಿನ್ ಅಂತೀರಿ ನೀನು, ನಾಣ್ಯ, ಒಂದು ರೂಪಾಯಿ ನಾಣ್ಯ, ಒಂದು ರೂಪಾಯಿ ನಾಣ್ಯ ಏನಿತ್ತ, ಅದರ ವಸ್ತುವಿನ ಮೇಲ್ಮುಖ ಹೇಗಿತ್ತಪ್ಪ, ಚಪ್ಪಟೆಯಾಗಿ ಹೌದಾ. ಆನಂತರ ಕೇರಂ ಬೋರ್ಡ್ ಏನಪ್ಪ, ಅದು ಚಪ್ಪಟೆ ಸಾಬೇಕು ಅದು ಸಮತಟ್ಟಾಗಿ. ಆಮೇಲೆ ಅಂಚೆ ಪತ್ರ, ಅಂಚೆ ಪತ್ರ ಯಾವ ಬೇಕಪ್ಪ, ಇಲ್ಲಿ ಇಲ್ಲಿ ನೋಡಿ ಅಂಚೆ ಕಾರ್ಡ್ ಅಂತೈತಿ ಹೋಗಿರ್ಲಿಲ್ಲ, ಅರ ಕಾರ್ಡ್ ನೋಡಿ, ಈ ಕಾರ್ಡ್ ಏನಿತ್ತಪ್ಪ ಆಯತಾಕಾರದೈತಿ, ಮತ್ತೆ ಇದ ಚಪ್ಪಟೆ ಆಗೈತಿ. ಆಮೇಲೆ ಚಕ್ಕಾಮಣಿ, ಚಕ್ಕಾಮಣಿ ಏನು ಏನೈತಪ್ಪ, ಚಕ್ಕ ಬೋರ್ಡ ಇದು ಕೂಡ ಚಪ್ಪಟೆ ಆಯ್ತು. ಇವೆಲ್ಲನೂ ಏನಿದಪ್ಪ ಚಪ್ಪಟೆ ಆಗಿದೆ, ಚಾಪೆ, ಆಮೇಲೆ ಸಿಡಿ ಪ್ಲೇಟ, ಆಮೇಲೆ ತವೆ, ಆಮೇಲೆ ಇದು ಪೇಪರ್ ಪೇಪರ್ ಬರ್ತಿಲ್ಲ ಪ್ಯಾಡ್ ಅಂತಿರಲಿಲ್ಲ ಅದು, ಆಮೇಲೆ ಸ್ಕೇಲ್, ಸ್ಕೇಲೂ ಏನಪ್ಪ ಚಪ್ಪಟೆ ಆಯ್ತು. ಆಮೇಲೆ ಈ ಕೆಳಗಡೆ ನೋಡಿ, ಒಂದೇ ಆಕಾರದ ವಸ್ತುವನ್ನು ಗುರುತು ಮಾಡಿದೆ, ಇವುಗಳನ್ನು ಅವುಗಳನ್ನು ಗಮನಿಸು ನೋಡಿ, ನಾಣ್ಯ, ಆಮೇಲೆ ಸಿಡಿ ಪ್ಲೇಟ್, ಆಮೇಲೆ ತವೆ, ಆಮೇಲೆ ಇನ್ನು ನೋಡ್ರಿ ಇವು ಗೋಲಾಕಾರ ಹೌದಾ ನೋಡಿ, ನಾಣ್ಯ, ಸಿಡಿ ಪ್ಲೇಟ ಮತ್ತ ತವೆ ಹೌದಾ. ಇಲ್ಲಿ ನೋಡ್ರಿ ಚೌಕ ಆಕಾರದ ವಸ್ತುಗಳು ನೋಡ್ರಿ, ಯಾವ್ದಪ್ಪ ಇದೆ, ಕೇರಂ ಬೋರ್ಡ್, ಚಕ್ಕಾಮಣಿ, ಆಮೇಲೆ ಇದೇನಿದೆ ಬಿಸ್ಕಿಟ್ ಅಂತೀರಿ ನೀವು, ಬಿಸ್ಕಿಟ್ ಚೌ ಕ್ರ್ಯಾಕ್ ಜ್ಯಾಕ್ ಬಿಸ್ಕಿಟ್ ಅಂತೆಲ್ಲ ಉಪ್ಪು ಉಪ್ಪು ಇರ್ತಾವ ಅವು ಹೌದಾ ನೋಡ್ರಿ. ಇವು ಎಲ್ಲದ ಏನದಪ್ಪ, ಇವು ಚೌಕ ಆಕೃತಿಯೊಳಗೆ ಇದಾವ. ಆಮೇಲೆ ಇಲ್ಲಿ ಆಯತ ಆಕಾರದ ವಸ್ತುಗಳನ್ನ ವಿಂಗಡಣೆ ಮಾಡ್ಯಾರ, ಬೇರೆ ಮಾಡಿದಾರ ನೋಡಿ. ಸ್ಕೇಲ್ ಸ್ಕೇಲ್ ಏನಿತ್ತಪ್ಪ ಆಯತಾಕಾರ ಉಪ್ಪೊಳಗೆ ಇದೆ, ಆಮೇಲೆ ಚಾಪೆನೂ ಏನಿತ್ತಪ್ಪ ಆಯತಾಕಾರ, ಆಮೇಲೆ ಅಂಚೆ ಕಾರ್ಡ್ ಲೆಟರ್ ಬೈತಿರಲಿಲ್ಲ ಅದು ನೋಡ್ರಿ ಅದು ಆಯತಾಕಾರ, ಆಮೇಲೆ ಪ್ಯಾಡ್ ಕೂಡ ಏನಿತ್ತಪ್ಪ ಆಯತಾ ನೋಡ್ರಿ, ಆ ಅಗಲಕ್ಕೆ ಹೆಚ್ಚೈತಿ ಉದ್ದಕ ಕಡಿಮೆ ನೋಡಿ ಹೌದಾ ನೋಡಿ. ಆನಂತರ ಇಲ್ಲಿ ಕೊಟ್ಟ ನೋಡಿ, ಕೊಟ್ಟಿರುವ ಆಕಾರಕ್ಕೆ ಹೋಲುವ ಆಕಾರಗಳನ್ನು ರೈಟ್ ನಿಂದ ಗುರುತಿಸು. ಇಲ್ಲಿ ಚೌಕಗಳಿಗೆ ಒಂದು ಆಕಾರ ಕೊಟ್ಟ, ಇದರೊಳಗೆ ಹೋಲುವಂತ ವಸ್ತು ಯಾವ ಇದೆ, ಚೌಕ ಆಕೃತಿಯನ್ನು ಹೋಲುವಂತ ವಸ್ತು ಯಾವ ಇದೆ, ಪ್ಯಾಡ್ ಕೊಟ್ಟಾರ, ಆಮೇಲೆ ಯಾವಪ್ಪ ಕ್ರ್ಯಾಕ್ ಜ್ಯಾಕ್ ಬಿಸ್ಕಿಟ್, ಆಮೇಲೆ ಇಲ್ಲಿ ಏನಿದು ಅಂಚೆ ಕಾರ್ಡ್, ಆಮೇಲೆ ಯಾವಪ್ಪ ಇದು ಕೇರಂ ಬೋರ್ಡ್, ಕೇರಂ ಬೋರ್ಡ್, ಆಮೇಲೆ ಇದ್ರೊಳಗ ಇದನ್ನ ಹೊರುವಂತ ವಸ್ತು ಯಾವಪ್ಪ ಇಲ್ಲಿ ನೋಡ್ರಿ, ಚೌಕನ್ನ ಹೊರುವಂತ ವಸ್ತು ಯಾವಪ್ಪ ಇಲ್ಲಿ ಬಿಸ್ಕಿಟ್, ಬಿಸ್ಕಿಟ್ ನಾವೇನ್ ಮಾಡ್ಬೇಕು ರೈಟ್ ಹಾಕ್ಬೇಕು. ಆನಂತರ ನೋಡ್ರಿ ಗೋಲ ಆಕೃತಿಯನ್ನು ಒಂದು ಹೊರುವಂತ ಚಿತ್ರ ಯಾವಪ್ಪ ಇಲ್ಲಿ, ಗೋಲ ಆಕೃತಿಯನ್ನು ನೋಡ್ರಿ, ಗೋಲ ಆಕೃತಿಯನ್ನು ನೋಡ್ರಿ, ಯಾವುದು ಚೆಂಡು ಮತ್ತು ಯಾವಪ್ಪ ಇದು ಸಿಡಿ ಪ್ಲೇಟ್, ಇವೆರಡಕ್ಕೆ ಏನ್ ಮಾಡ್ಕೊಳವ ರೈಟ್ ಹಾಕ್ಬೇಕು. ಇನ್ನು ಆಯತ ಆಕಾರ, ಆಯತ ಆಕಾರ ವಸ್ತು ಇಲ್ಲಿ ಯಾವ್ದೆಲ್ಲ ಕಾಣ್ತೈತೆ ನೋಡ್ರಿ, ಇದು ನಾಣ್ಯ ಐತೆ, ಇದು ಆಯತ ಆಕಾರ ಐತೆ, ಆಮೇಲೆ ಇದು ಚಕ್ಕಮಣಿ ಚೌಕಮಣಿ ಏನಿತ್ತಪ್ಪ ಇದು ಇದ ಚೌಕಮಣಿ, ಆಮೇಲೆ ಇದು ಆಯತ ಆಕಾರ ನೋಡ್ರಿ, ಚಾಪೆಗೂ ರೈಟ್ ಹಾಕ್ಬೇಕು, ಸೋಪ್ ಬಾಕ್ಸ್ಗೂ ರೈಟ್ ಹಾಕ್ಬೇಕು ಗೊತ್ತಾಯ್ತಾ. ಇನ್ನು ತ್ರಿಭುಜ ಆಕೃತಿ ನೋಡಿ,
ಇಲ್ಲಿ ಸಿಡಿ ಟೈಪ್ ಕೊಟ್ಟಾರ, ಆಮೇಲೆ ಈ ತ್ರಿಭುಜಾಕೃತಿ ಕೊಟ್ಟಾರ, ಏನ್ ಆಯತಾಕಾರದ ಕಾರ್ಡ್ ಕೊಟ್ಟಾರ, ಆಮೇಲೆ ಲೆಟರ್ ಕಾರ್ಡ್ ಕೊಟ್ಟಾರ. ಇದ್ರಾಗ ತ್ರಿಭುಜಾಕೃತಿ ಅಂತ ಬಿಸ್ಕೆಟ್ ಹೌದಾ ನೋಡ್ರಿ. ಇವುಗಳನ್ನ ನಾವು ಏನ್ ಮಾಡ್ಬೇಕು, ಗುರುತಿಡ್ಬೇಕು. ಈ ವಸ್ತು ಯಾವ ಈ ವಸ್ತು ಎಲ್ಲಿ ಮಾಡ್ತಪ್ಪ, ಈ ತ್ರಿಭುಜ ಆಕೃತಿಯನ್ನು ಹೊಂದಿರುವಂತ ವಸ್ತು ಯಾವ ಇಲ್ಲ ಬಿಸ್ಕೆಟ್. ಆಯತಾಕಾರ ವಸ್ತುವನ್ನು ಹೊಂದುವಂತ ಯಾವ ಚಾಪೆ ಮತ್ತು ಸೋಪು ಬಾವ್. ಆಮೇಲೆ ಗೋಲಾಕೃತಿಯನ್ನು ಹೊಂದಿರುವಂತ ವಸ್ತು ಯಾವ ಚೆಂಡು ಮತ್ತು ಸಿಡಿ. ಆಮೇಲೆ ಚೌಕಾಕೃತಿಯನ್ನು ಹೊಂದಿರುವಂತ ವಸ್ತು ಯಾವ ಇಲ್ಲ ಯಾವ ಇದು ಬಿಸ್ಕೆಟ್ ಹೌದಾ. ಆಮೇಲೆ ಆಯ್ತಲ್ಲ, ಈಗ ನೀವೇನ್ ಮಾಡ್ಬೇಕು, ಈ ಪುಸ್ತಕದಲ್ಲೇ ಏನ್ ಮಾಡ್ಬೇಕು, ಈಗ ನಾನು ಹೇಳಿದಾಗ ನಿಮ್ಮೆಲ್ಲ ರೈಟ್ ಮಾರ್ಕ್ ಹಾಕ್ಬೇಕು ಹೌದಾ. ಇನ್ನ ಇಲ್ಲೇನೈತಿಪ್ಪ, ಈ ಇಲ್ಲಿ ಕೊಟ್ಟಾರ ನೋಡ್ರಿ, ಈ ವಸ್ತುಗಳನ್ನು ನೀವೇನ್ ಮಾಡ್ಬೇಕು, ನಿಮ್ಮ ಬುಕ್ನಲ್ಲೇ ತೆಗಿಬೇಕು. ಇದೇನ್ ಕೊಟ್ಟಾರಪ್ಪ, ವೃತ್ತ ತ್ರಿಭುಜ ಚೌಕ ಇಲ್ಲೇನೇ ವಸ್ತು ಏನೇನು ಆಕೃತಿಗಳು ಬಂದಾವ, ಗೋಲ್ ಬಂದಾವ, ಆಮೇಲೆ ತ್ರಿಭುಜ ಆಕೃತಿ ಬಂದಾವ, ಆಮೇಲೆ ಕೊಳವೆ ಆಕೃತಿ ಬಂದಾವ, ಗೋಲ್ ಗೋಲ ತ್ರಿಭುಜ ಕೊಳವೆ ಆಕೃತಿ ಇವೆಲ್ಲ ಬಂದಾವ. ಇದನ್ನ ಚಿತ್ರ ನೋಡಿ ಏನ್ ಮಾಡ್ಬೇಕು, ಚೌಕಿಗೆ ರೂಪನೇ ಹೊಮ್ಮತ್ ಮಾಡ್ಬೇಕು. ಹಾ, ಆಮೇಲೆ ಇದನ್ನು ತೆಗಿರಿ, ಇದು ನೋಡ್ ಇದನ್ನ ನೋಡಿ ಏನ್ ಮಾಡ್ಕೊ ನೀವು ಬುಕ್ಕಿನಲ್ಲಿ ತೆಗಿಬೇಕು. ಇವೆರಡು ಹೋಮ್ವರ್ಕ್. ಇದನ್ನ ಆಮೇಲೆ ನಾನು ಮಾಡ್ತೀನಿ.